ಸ್ವಾಗತ. ಇದು ನೇಮಾಭಟ್ಟರ ಭಂಡಾರ. ನಮ್ಮ ಎತ್ತರವನ್ನು ನಿರ್ಧರಿಸುವಲ್ಲಿ ಬುದ್ಧಿಯ ಸಾಮರ್ಥ್ಯದ ಜೊತೆಗೆ ಔಚಿತ್ಯಪೂರ್ಣ ಧೋರಣೆಗಳೂ ಮುಖ್ಯ. ಮುಂದಡಿಯಿಡುವಾಗ ವಿವೇಚನೆ ಇರಲಿ. ಕ್ಷಮೆ ಎನ್ನುವುದು ನಮಗೆ ನಾವೇ ಕೊಟ್ಟುಕೊಳ್ಳುವ ಒಂದು ಸುಂದರ ಉಡುಗೊರೆ. ಎದುರಾಳಿಯನ್ನು ಮೃದುವಾಗಿ ಮಣಿಸುವ ಉಪಾಯ. ಆದರೆ ನಾವು ಬಿದ್ದಾಗ ಗಹಿಸುವವರೇ ಎದ್ದಾಗ ಮುಗುಳು ನಗುತ್ತಾರೆ. ಅಂತೆಯೇ ಇತರರ ಸಂತೋಷಕ್ಕೆ ಕಾರಣರಾದವೆಂದರೆ ನಮ್ಮನ್ನು ನಗುತ್ತಾ ಪ್ರೀತಿಯಿಂದ ಗೌರವಿಸುತ್ತಾರೆ. ಹೆಚ್ಚು ಗಳಿಸುವುದರಿಂದ ಸಂತೋಷ ಸಿಗುತ್ತದೆ ಎನ್ನುವುದೊಂದು ಭ್ರಮೆ. ಇದ್ದುದನ್ನೇ ಸರಿಯಾಗಿ ಬಳಸಿಕೊಂಡಾಗ ಆಗುವ ಸುಖ ಹೆಚ್ಚಿನದು. ಕನಸುಗಳು ಬರುತ್ತವೆ ಹೋಗುತ್ತವೆ. ನಿರಂತರವಾಗಿ ಅವುಗಳನ್ನು ಹಿಂಬಾಲಿಸಿ ಪ್ರಯತ್ನಿಸಿದರಷ್ಟೇ ನನಸುಗಳಾಗಿ ಮಾರ್ಪಾಡಾಗುತ್ತವೆ. ನಿಧಾನವಾಗಿ ಆದರೂ ಸರಿ ಮುಂದೆ ನಡೆಯಬೇಕು. ಹಿಂದೆ ಸಾಗಿ ಹೊರಟಲ್ಲಿಗೆ ತಲುಪುವುದರಿಂದ ಸಮಯ ಶಕ್ತಿ ಎರಡೂ ವ್ಯರ್ಥ. ಪ್ರತಿ ಕೆಲಸವನ್ನು ನಗು ನಗುತ್ತಾ ಮಾಡಬೇಕು. ನಗುವಿಲ್ಲದೆ ಕಳೆದ ದಿನವೊಂದು ವ್ಯರ್ಥವೇ. ನಗು ನಿರಂತರವಾಗಿರಲಿ. ಸಂತೋಷಕ್ಕಾಗಿ ಜೀವಿಸುವುದು ಮತ್ತು ಸಂತೋಷದಿಂದ ಜೀವಿಸುವುದರಲ್ಲಿ ವ್ಯತ್ಯಾಸವಿದೆ. ಸಂತೋಷವನ್ನು ದೊರಕಿಸಿಕೊಂಡು ಅನುಭವಿಸಬೇಕು. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ನೆನಪು ಸುಂದರವಾಗಿರಲು ಇಂದಿನ ಕೆಲಸ ಸಮರ್ಪಕವಾಗಿರಲಿ. ಸ್ನೇಹಿತರ ಒಳ್ಳೆಯತನ ತಿಳಿಯುವುದು, ಗೆಳೆತನ ಗಟ್ಟಿಯಾಗುವುದು ಎಲ್ಲ ನಮ್ಮ ಕಷ್ಟಕಾಲದಲ್ಲಿಯೇ. ಇತರರ ಕಷ್ಟಕ್ಕೂ ಸ್ಪಂದಿಸಿ ಒಳ್ಳೆಯ ಸ್ನೇಹಿತರ ಎನ್ನಿಸಿಕೊಳ್ಳೋಣ. ಮೊದಲ ಗೆಲುವು ಸಿಕ್ಕಾಗ ಮೈಮರೆತರೆ ಎರಡನೇ ಬಾರಿ ಸೋಲು ಸಿಕ್ಕುವ ಸಾಧ್ಯತೆ ಹೆಚ್ಚು. ನಿರಂತರ ನಿಗಾ ಇರಲಿ. ಸಮಸ್ಯೆಗಳಿಗೆ ನಮ್ಮನ್ನಾಡಲು ಅವಕಾಶವಾಗದಂತೆ ಸತತವಾಗಿ ಸಮಸ್ಯೆಗಳ ಮೇಲೆ ನಾವು ಸವಾರಿ ಮಾಡುತ್ತಾ ಸಿಕ್ಕುಗಳನ್ನು ಬಿಡಿಸಿಕೊಳ್ಳುತ್ತಾ ಸಾಗಬೇಕು. ಜೀವನವೆಂದರೆ ನಿರ್ದಿಷ್ಟ ನಿಯಮಗಳೇ ಇಲ್ಲದ ಆಡಲೇಬೇಕಾದ ಆಟ. ನಿಯಮ ರೂಪಿಸಿಕೊಂಡು ನಿಭಾಯಿಸುತ್ತಾ ಸಾಗಬೇಕು. ಅನುಷ್ಠಾನಕ್ಕೆ ಮುನ್ನ ಅಭ್ಯಾಸ ಎನ್ನುವ ಕ್ರಮ ಬೆಳೆಸಿಕೊಂಡರೆ ಅನಾವಶ್ಯಕ ಒತ್ತಡಗಳಿಂದ ಮುಕ್ತವಾಗಿ ಕೆಲಸ ಸಾಧಿಸಲು ಸಾಧ್ಯವಾಗುತ್ತದೆ. ಮನಃಪೂರ್ವಕವಾಗಿ ಭಾಗವಹಿಸಿದ ಎಲ್ಲ ಕೆಲಸಗಳು ಫಲಕಾರಿಯೇ. ಸರಿಯಾದ ಯೋಜನೆಯೊಂದಿಗೆ ಮುಂದಡಿಯಿಟ್ಟರೆ ನಿರಾಸೆಗೆ ಅವಕಾಶವಿರುವುದಿಲ್ಲ. ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದಕ್ಕೆ ಸದಾಕಾಲ ಇನ್ನೊಬ್ಬರ ನಿರೀಕ್ಷೆ ಸಲ್ಲ. ನಮಗೆ ನಾವೇ ಗುರುವಾಗಿ ಮಾರ್ಗ ಕಂಡುಕೊಳ್ಳಬೇಕು. ಬದುಕಿನ ಯಾನದಲ್ಲಿ ಎದುರಾಗುವ ಪ್ರತಿ ತಿರುವಿನಲ್ಲೂ ಜಾಗ್ರತೆ ಅಗತ್ಯ. ಎಚ್ಚರಿಕೆಯಿಂದಿದ್ದಾಗ ಸಂಭಾವ್ಯ ಅಪಘಾತಗಳಿಂದ ಪಾರಾಗಬಹುದು. ಆಸೆಗಳಿರದ ಮನಸ್ಸಿರಲು ಸಾಧ್ಯವಿಲ್ಲ. ಅದನ್ನು ಹತೋಟಿಯಲ್ಲಿಟ್ಟುಕೊಂಡು ದುರಾಸೆಯಾಗದಂತೆ ನಿಗಾ ವಹಿಸಿ ಆಸೆ ಪೂರೈಸಿಕೊಳ್ಳಬೇಕು. ಈವರೆಗಿನ ನಮ್ಮ ಜೀವನಯಾನದಲ್ಲಿ ಭೇಟಿಯಾದವರಿಂದ ಏನಾದರೂ ಪಡೆದಿರುತ್ತೇವೆ. ನಮ್ಮ ಇಂದಿನ ರೂಪುಗಳಿಗೆ ಕಾರಣರಾದವರಿಗೆಲ್ಲ ಕೃತಜ್ಞರಾಗಿರೋಣ. ಸಾಧನೆಗೆ ಪ್ರಯತ್ನದಷ್ಟೇ ಕುತೂಹಲವೂ ಮುಖ್ಯ. ಯಾವುದೇ ವಿಷಯದ ಬಗ್ಗೆ ಆರೋಗ್ಯಕರ ಕುತೂಹಲ ಬೆಳೆಸಿಕೊಂಡಾಗ ಪ್ರಗತಿ ನಿರಂತರವಾಗುತ್ತದೆ. ಮನಸ್ಸಿನ ಸಂಪೂರ್ಣ ಹತೋಟಿ ಅನ್ನುವುದಕ್ಕೆ ಅರ್ಥವೇ ಇಲ್ಲ. ಅದು ಸಾಧ್ಯವೂ ಅಲ್ಲ. ಅದನ್ನು ಪಳಗಿಸಿ ವಿವೇಚನೆಯನ್ನು ವೃದ್ಧಿಸಿಕೊಳ್ಳೋಣ. ಕಾಲವೆಂದರೆ ಚಲಿಸುತ್ತಿರುವ ಸ್ಥಿರ ಸಂಗತಿ. ನಮ್ಮನ್ನು ನಾವೇ ಬದಲಿಸಿಕೊಂಡು ಕಾಲದೊಂದಿಗೆ ಸಾಗುವುದೇ ಸೂಕ್ತ. ಕಷ್ಟಗಳ ಪರಿಚಯವಿದ್ದಾಗ ಮಾತ್ರ ಸುಖವನ್ನು ಸಂತೋಷದಿಂದ ಅನುಭವಿಸಲು ಸಾಧ್ಯ. ದುಃಖದ ನಂತರ ಸುಖಕ್ಕೆ ಬೆಲೆ ಹೆಚ್ಚು.